ಎಲ್ಲರಿಗೂ ನಮಸ್ಕಾರ. 5ನೇ ತರಗತಿಯ ಮಕ್ಕಳಿಗಾಗಿ ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಅಭ್ಯಾಸ ಪುಸ್ತಕವನ್ನು ರಚಿಸಲಾಗಿದೆ. ಈ ಪುಸ್ತಕವು 4 ಹಂತಗಳನ್ನು ಒಳಗೊಂಡಿದೆ. ಈಗ 1ರಲ್ಲಿ ಏನೆಲ್ಲ ಇದೆ, ಅದರ ಉದ್ದೇಶ ಏನು ಅಂತ ನೋಡೋಣ. 5ನೇ ತರಗತಿಯ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ನ್ಯಾಸ್ ಕಲಿಕಾ ಫಲ ಈ ರೀತಿಯಾಗಿದೆ. ಪಠ್ಯವನ್ನು ಓದಿ ಗ್ರಹಿಸುವರು, ಚಿತ್ರಗಳಲ್ಲಿನ ವಿವರಗಳನ್ನು ಮತ್ತು ಘಟನೆಗಳ ಅನುಕ್ರಮವನ್ನು ಗುರುತಿಸುವರು. ಈ ಹಂತದಲ್ಲಿ ಮಕ್ಕಳು ಬುನಾದಿ ಸಾಕ್ಷರತೆಯನ್ನ ಅಭ್ಯಾಸ ಮಾಡಿ ಮುಂದಿನ ಹಂತಗಳ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಮರ್ಥರಾಗಲಿ ಅನ್ನೋ ಉದ್ದೇಶದಿಂದ ವರ್ಣಮಾಲೆಗಳು ಮತ್ತು ಗುಣಿತಾಕ್ಷರಗಳು, ಬರಹದ ಸರಿಯಾದ ರೂಪವನ್ನು ಗುರುತಿಸುವುದು, ಪದಗಳನ್ನು ರೂಪಿಸುವುದು, ಈ ಅಂಶಗಳನ್ನು ಪರಿಗಣಿಸಲಾಗಿದೆ. ಬುನಾದಿ ಹಂತಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಕೆಲವು ಅಕ್ಷರಗಳು ಬಿಟ್ಟು ಹೋಗಿವೆ. ಮಕ್ಕಳು ಆ ಅಕ್ಷರಗಳನ್ನು ನೆನಪಿಸಿಕೊಂಡು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಅನ್ನೋದು ಈ ಪ್ರಶ್ನೆಯ ಉದ್ದೇಶ. ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಬಿಟ್ಟು ಹೋದ ಅಕ್ಷರಗಳನ್ನು ತುಂಬಲಾಗಿದೆ. ಇದರಿಂದ ಮಕ್ಕಳಿಗೆ ವರ್ಣಮಾಲೆ ಅಥವಾ ಕಾಗುಣಿತಾಕ್ಷರಗಳ ಪುನರ್ಮನನವಾಗುತ್ತದೆ. ವರ್ಣಮಾಲೆ ಹಾಗೂ ಕಾಗುಣಿತಾಕ್ಷರಗಳನ್ನು ಕಲಿತ ನಂತರ ಮಕ್ಕಳಿಗೆ ಪದಗಳನ್ನು ಉಚ್ಚಾರಣೆಗೆ ತಕ್ಕ ಹಾಗೆ ಬರೆಯೋದಕ್ಕೆ ಅಥವಾ ಗುರುತಿಸೋದಕ್ಕೆ ಸುಲಭ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಬರಹದ ಸರಿಯಾದ ರೂಪವನ್ನು ಗುರುತಿಸುವುದು. ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಓದಿ ಬರಹದ ಸರಿಯಾದ ರೂಪವನ್ನು ಗುರುತಿಸಬೇಕು. ಮೊದಲನೇ ಸಾಲಿನಲ್ಲಿ ಬರಹದ ಸರಿಯಾದ ರೂಪವನ್ನು ಗುರುತಿಸೋಣ. ರಾಜ್ಯೋತ್ಸವ, ರಾಜ್ಯೋತ್ಸವ, ರಾಜೋತ್ಸವ. ಇಲ್ಲಿ ಎರಡನೇ ಪದ ಅಂದರೆ ರಾಜ್ಯೋತ್ಸವ ಸರಿಯಾದ ರೂಪದಲ್ಲಿದೆ. ಪದಗಳನ್ನು ಓದೋದಕ್ಕೆ ಹಾಗೂ ಗುರುತಿಸೋದಕ್ಕೆ ಸಮರ್ಥರಾದ ಮೇಲೆ ಮಕ್ಕಳು ಸ್ವತಃ ತಾವೇ ಪದಗಳನ್ನು ಸುಲಭವಾಗಿ ರಚಿಸುತ್ತಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಪದಗಳನ್ನು ರೂಪಿಸುವುದು. ಇಲ್ಲಿ ನಾವು ಕ ಅಕ್ಷರವನ್ನು ಬಳಸಿ ಒಂದು ಪದವನ್ನು ರೂಪಿಸೋಣ, ಕರಡಿ. ಹೀಗೆ ಮಕ್ಕಳು ಹಲವಾರು ಪದಗಳನ್ನು ರೂಪಿಸಬಹುದು. ರೂಪಿಸಿದ ಪದ ಅರ್ಥಗರ್ಭಿತವಾಗಿರಬೇಕು. ಈ ರೀತಿಯ ಹಲವಾರು ಚಟುವಟಿಕೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಹೀಗೆ ಪದಗಳನ್ನು ರೂಪಿಸುತ್ತಾ ಮಕ್ಕಳು ವಾಕ್ಯಗಳನ್ನು ರೂಪಿಸೋದಕ್ಕೆ ಸಮರ್ಥರಾಗುತ್ತಾರೆ. ಈ ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನು ಹಂತಗಳಾಗಿ ವಿಂಗಡಿಸಿ ನಮ್ಮ ಟೀಚೋಪಿಯಾದಲ್ಲಿ ನೀಡಲಾಗಿದೆ. ಈ ಹಂತದಲ್ಲಿ ಶಿಕ್ಷಕರಿಗೆ ಯಾವುದೇ ರೀತಿಯ ಸಂದೇಹಗಳಿದ್ದರೆ ಲೆವೆಲ್ 1 ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಿಕೊಳ್ಳಬಹುದು. ನ್ಯಾಸ್ ಪರೀಕ್ಷೆಗೆ ಸಿದ್ಧವಾಗ್ತಿರೋ ಎಲ್ಲಾ ಮಕ್ಕಳಿಗೂ ಶುಭವಾಗಲಿ.